ಗ್ಯಾಸಲ್ಲ ನೀರ್ ಕಾಯಿಸ್ಕೊಂಡು ಹೋಯ್ಕೊಂಡು ಹೋಗ್ಬಿಡಿದಾನೆ. ಆಮೇಲೆ 11 ಗಂಟೆಗೆ ಫೋನ್ ಮಾಡಿದೆ. ಹನ್ನೊಂದು ಗಂಟೆಯಲ್ಲಿ ಪಟಂತ ಮಾಡಿಬಿಟ್ಟು ದುಡ್ಡು ಕೊಟ್ಟು ಹೋಗಿದೆ. ನಾವು ನಾನು ತಗೊಂಬಂದು ರೆಡಿ ಮಾಡಿ ಊಟ ಮಾಡ್ಬೇಕಾದ್ರೆ ಫೋನ್ ಮಾಡಿದೆ. ಒಳ್ಳೂರು ಮುಖಾಮಿಗೆ ದೇವಸ್ಥಾನ ಹತ್ರ ಹೋಗಿ ಬರ್ತೀರಪ್ಪ, ಯಾಕೋ ಅಲ್ಲಿಗೆ ಹೋಗಿದೀಯ ಅಪ್ಪ, ಬಂದ್ಬಿಡ್ತೀನಪ್ಪ ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಅಂತ. ಬರ್ತದೆ ಮತ್ತೆ ನಾ ಕಾಯ್ತಾ ಇದ್ದೆ. ಯಾರ ಟೌನ್ ಹುಡುಗ ಅಂತ ಫ್ರೆಂಡ್, ಅವನಿಗೆನ ಅವ್ನ ಬರ್ತಡೆ ಅಂತ ಹೇಳಿ ಹೋಗಿದಾನಂತಾರಪ್ಪ, ಅವ್ನಿಗೆ ಗೊತ್ತಿಲ್ಲ ಆ ಜಾಗ ಎಲ್ಲ ಗೊತ್ತಿಲ್ಲ ಅವನಿಗೆ. ಎಲ್ಲ ಲೇದ ಸರ್, ನಾವೆಲ್ಲ ಹೋಗಿದ್ವಿ ಎಲ್ಲ ಲೇದಾರೆ. ಓ ಸರ್ ಆಸರೆ ಆದ್ರೆ ನನ್ನ ಮಗ ಈಗಲೂ ಸಣ್ಣ ಮಗ ಸರ್, ನನಗೆ ಏನು ಅಂತಿದ್ದಿಲ್ಲ, ನನಗೆ ಏನು ಒಂದು ಮಾತು ಹೋಯ್ತಿಲ್ಲ. ಏನಾದ್ರೂ ಆದ್ರೆ ಅಪ್ಪ ಸುಮ್ಮನೆ ಅಪ್ಪ ನಾನಿದ್ದೀನಿ. ಇವರೆಲ್ಲ ಯಾರು ನೋಡ್ತಾರಪ್ಪ ಬರ್ತಾನೆ, ಅವ್ನು ಬರ್ತಾನೆ ಎಲ್ಲ ಇದ್ದಾನೆ ಬರ್ತಾನೆ, ಅಂದೇ ಬರ್ತಾನೆ. ಈಗ ಓದಿದ್ದ ಸರ್, ಓದ್ಕೊಂಡಿದ್ದ ಅವ್ ನನಗೆ ಕೆಲ್ಸಕ್ಕೆ ಹೋಗಲಪ್ಪ, ನನಗೆ ಏನಾದ್ರೂ ಒಂದು ಮಾಡ್ಕೊಡು ಅಂತ ಇಟಾಜಿ ಒಂದು ಮಾಡ್ಕೊಟ್ಟಿದ್ದೀನಿ ಸರ್. ಸರ್ ಅವ್ರು ಎಲ್ಲಾನು ಮಾಡ್ತಾನೆ ಸರ್, ಎಲ್ಲರ ಹತ್ರ ವಿಶ್ವಾಸ ಅಲ್ಲಿ ಅವನಂದ್ರೆ ಎಲ್ಲಾರ್ಗು ಆಸೆ ಸರ್. ಏನು ತಿಳಿಸಿಲ್ಲ, ಏನು ತಿಳಿಸಿಲ್ಲ, ಹೋಯ್ತಿದ್ದಾರೆ ಬರ್ತಿದ್ದಾರೆ, ಹುಡುಕ್ತಾ ಇದ್ವಿ ಹುಡುಕ್ತಾ ಇದ್ವಿ ಅಂತಾರೆ ಸರ್. ನನ್ನೇನು ಅಲ್ಲಿಗೆ ಏನು ಕರ್ಕೊಂಡು ಹೋಗಿಲ್ಲ, ನನ್ನೇನು ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ. ನನ್ನ ಮಗ ಬರ್ತಾರೆ ಸರ್, ಅವ್ನು ಬಂದೇ ಬರ್ತಾನೆ, ಅವ್ನು ಎಲ್ಲ ಇದ್ದಾನೆ ಸರ್, ಬರ್ತಾನೆ ಅವ್ನು ಎಲ್ಲ ಇರ್ತಾನೆ ಬರ್ತಾನೆ. ಬುದ್ಧಿವಂತ ಸರ್, ಅವ್ನು ಬುದ್ಧಿವಂತ ಸರ್, ಬರ್ತಾನೆ ಅವನು, ಅವ್ನು ಬರ್ತಾನೆ, ಅವ್ನು ಬರ್ತಾನೆ ಸರ್, ಬಂದೇ ಬರ್ತಾನೆ. ಅವನಿಲ್ಲ ಅಂದ್ರೆ ನಮ್ಮ ಇರೋಕ್ಕಾಗಲ್ಲ, ಅಯ್ಯೋ ನೆನ್ಸ್ಕೊಳಕ್ಕಾಗಲ್ಲ ಸರ್, ಹಂಗ ನೆನ್ಸ್ಕೊಳಕ್ಕಾಗಲ್ಲ ಸರ್, ಅವ್ನ ಕಲ್ಪನೆನೆ ಮಾಡೋಕ್ಕಾಗಲ್ಲ ಸರ್, ಅವ್ನು ಬರ್ತಾನೆ ಸರ್, ಅವನು ಬರಬೇಕು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.